ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಟಾಪಿಕ್ ಬಂದ್ಬಿಟ್ಟು ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ ಓಕೆ ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ ಅಲ್ಲಿ ಏನಾಗಿರುತ್ತೆ ನಿಮ್ಮ ಅಮೌಂಟು ಬ್ಯಾಂಕಿಂದ ಅಮೌಂಟು ಕಟ್ಟಾಗಿರುತ್ತೆ ನೀವು ಓ ಟಿ ಪಿ ಶೇರ್ ಮಾಡಿರಲ್ಲ ಓಕೆ ಅವರಿಗೋಸ್ಕರ ಇದು ಓ ಟಿ ಪಿ ಯಾರು ಶೇರ್ ಮಾಡಿರ್ತೀರಲ್ಲ ನೀವು ಓ ಟಿ ಪಿ ಶೇರ್ ಮಾಡಿದರೆ ಯಾರು ಏನೂ ಮಾಡೋಕ್ಕೆ ಬರಲ್ಲ ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅದು ದುಡ್ಡು ಓತು ಅಂತಲೇ ಹಂಗಾಗಿ ನೀವು ಓ ಟಿ ಪಿ ಯಾರು ಶೇರ್ ಮಾಡಿರೋಲ್ಲ ಅನ್ಅಥರೈಸ್ಡ್ ಟ್ರಾನ್ಸಾಕ್ಷನ್ ಆಗಿಬಿಟ್ಟಿರುತ್ತೆ ನಿಮ್ಮ ಬ್ಯಾಂಕಿಂದ ಅಮೌಂಟು ಕಟ್ಟಾಗಿರುತ್ತೆ ಅವರಿಗೆ ಈ ವಿಡಿಯೋ ನಂದು ಆ ಟೈಪು ಆಗಿತ್ತು ಅವತ್ತು ಸಂಡೇ ಸಂಡೇ ನಾಲ್ಕು ಹದಿನೆಂಟರಷ್ಟೊತ್ತಿಗೆ ಬೆಳಗಿನ ಜಬ ಏನಾಗಿದೆ ನನ್ನ ಬ್ಯಾಂಕ್ ಅಕೌಂಟಿಂದ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನಾನು ಡಾಕ್ಯುಮೆಂಟ್ಸ್ ನಿಮಗೆಲ್ಲ ಶೋ ಮಾಡ್ತೀನಿ ಇಲ್ಲಿ ರೈಟ್ ಸೈಡಿಗೆ ನನ್ನ ಬ್ಯಾಂಕ್ ಅಕೌಂಟಿಂದ ಮೂವತ್ತ್ಮೂರು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಕಟ್ಟಾಗಿತ್ತು ಎಲ್ಲಿ ಕಟ್ಟಾಗಿತ್ತು ಏನು ಅಂತಂದು ನಾವು ಆನ್ ಆನ್ಲೈನ್ ಬ್ಯಾಂಕಿಂಗ್ ಒಳಗೆ ಹೋಗಿ ನಾನು ಲಾಗಿನ್ ಆಗಿ ನೋಡಿದೆ ಅಮೇರಿಕಾದಲ್ಲಿ ಯಾರೋ ಒಬ್ಬನು ಕೋಟ್ ಕೋಟ್ ಬರುತ್ತಲ್ಲ ಕೋಟನ್ನು ಯಾರೋ ಒಬ್ಬನು ಪರ್ಚೇಸ್ ಮಾಡಿದ್ದ ಮೂವತ್ತ್ಮೂರು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ನನ್ನ ಬ್ಯಾಂಕಿಂದ ಟ್ರಾನ್ಸ್ಫರ್ ಆದರೆ ನಂದೇನಪ್ಪ ಡೆಬಿಟ್ ಕಾರ್ಡ್ ಇರೋದು ಮತ್ತೆ ನನ್ನ ಕ್ರೆಡಿಟ್ ಕಾರ್ಡು ಅಲ್ಲ ಡೆಬಿಟ್ ಕಾರ್ಡ್ ಇರೋದು ಇಮಿಡಿಯೇಟ್ಲಿ ನಾನು ಮಾಡಿದ್ನಪ್ಪ ಅಂತಂದರೆ ಎ ಟಿ ಎಮ್ ಕಾರ್ಡ್ ಎ ಟಿ ಎಮ್ ಕಾರ್ಡ್ ನೀವು ನೋಡ್ರಿ ಅದ್ರ ಹಿನ್ಗಡೆ ಟೋಲ್ ಫ್ರೀ ನಂಬರ್ ಇರುತ್ತೆ ಆ ಟೋಲ್ ಫ್ರೀ ನಂಬರಿಗೆ ನಾನು ಕಾಲ್ ಮಾಡಿದೆ ಯಾಕಪ್ಪ ಅಂದರೆ ಅವತ್ತಿನ ದಿನ ಭಾನುವಾರ ಆದ್ರಿಂದ ನಾನು ಬ್ಯಾಂಕಿಗೆ ಹೋಗಕ್ಕೆ ನನಗೆ ಆ ಥರ ಟೈಮ್ ಇರಲಿಲ್ಲ ಓಕೆ ಬ್ಯಾಂಕು ಕ್ಲೋಸ್ ಇರುತ್ತೆ ಹಂಗಾಗಿ ಏನು ಮಾಡಿ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿದೆ ಟೋಲ್ ಫ್ರೀ ನಂಬರಲ್ಲಿ ಆಮೇಲೆ ಅವಳು ಏನಿಲ್ಲಪ್ಪ ಅಂದರೆ ನೀವೇನೋ ಓ ಟಿ ಪಿ ಶೇರ್ ಮಾಡಿರ್ಬೋದು ಆ ಟೈಪ್ ಅವ್ರು ಮಾತಾಡಿದ್ಲು ನಾನು ಯಾವ ಓ ಟಿ ಪಿ ಶೇರ್ ಮಾಡಿಲ್ಲ ಏನು ಎಲ್ಲ ನಾನು ಹೇಳಿದೆ ಹೇಳಾದ್ಮೇಲೆ ಅವಳೆಲ್ಲ ಚೆಕ್ ಮಾಡಿ ಏನು ಹೇಳಿದ್ಲಪ್ಪ ಅಂದರೆ ಅನ್ನ ಆ ಥರ ಇದು ಟ್ರಾನ್ಸಾಕ್ಷನ್ ಆಗಿದೆ ಸರ್ ಇದು ಅಮೆರಿಕದಲ್ಲಿ ಕೋರ್ಟ್ ಇದು ಪರ್ಚೇಸ್ ಇದು ಆಗಿರೋದ್ರಿಂದ ಆಗಿದೆ ನೀವು ಬಿಟ್ಟು ಒಂದು ಕಂಪ್ಲೇಂಟ್ ನೀವು ರಿಜಿಸ್ಟರ್ ಇದು ಮಾಡ್ರಿ ಆಮೇಲೆ ನಿಮ್ಮ ಅವೆಲ್ಲ ಗೂಗಲ್ ಪೇ ಇರ್ಬೋದು ಫೋನ್ ಪೇ ಇರ್ಬೋದು ಎಲ್ಲದನ್ನು ನೀವು ಬ್ಲಾಕ್ ಮಾಡ್ಕೊಂಬಿಡ್ರಿ ಅಂತಂದು ಅವ್ರು ಹೇಳಿದ್ಲು ನಾನು ಅದೇ ಟೈಪ್ ಏನು ಮಾಡಿದೆ ನನ್ನ ಡೆಬಿಟ್ ಕಾರ್ಡ್ ಇರ್ಬೋದು ಗೂಗಲ್ ಪೇ ಫೋನ್ ಪೇ ಅವನ್ನೆಲ್ಲದನ್ನ ನಾನು ಬ್ಲಾಕ್ ಇದು ಮಾಡ್ಕೊಂಡೆ ಆಮೇಲೆ ಆನ್ಲೈನ್ ನೆಟ್ ಬ್ಯಾಂಕ್ ಇರುತ್ತಲ್ಲ ಅದರದ್ದು ಪಾಸ್ವರ್ಡನ್ನು ನಾನೆಲ್ಲ ಚೇಂಜ್ ಮಾಡಿದೆ ಇದಿಷ್ಟು ನೀವು ಒಂದು ಪೇಪರ್ ತಗೊಂಡ್ರೆ ಪೇಪರಲ್ಲಿ ಬರ್ಕಂತ ಹೋಗಿರಿ ಪಾಯಿಂಟ್ಸ್ಗಳನ್ನ ಓಕೆ ಅದೆಲ್ಲದನ್ನು ನಾನು ಬ್ಲಾಕ್ ಮಾಡ್ಕೊಂಡು ನೀವು ಅದೇ ಟೈಪ್ ಬ್ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ಇಮ್ಮಿಡಿಯೇಟ್ ಏನು ಮಾಡ್ಬೇಕಪ್ಪ ಅಂದರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ದಾವಣಗೆರೆಯಲ್ಲಿ ವಿದ್ಯಾನಗರದಲ್ಲಿದೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಲಾಸ್ಟ್ ಬಸ್ ಸ್ಟಾಪು ಅಲ್ಲಿ ಹೋಗ್ರಿ ಅವ್ರು ನಿಮಗೆ ಒಳ್ಳೆ ಕೋಆಪರೇಷನ್ ಕೊಡ್ತಾರೆ ನೀವು ಕರೆಕ್ಟಾಗಿ ಹೇಳಬೇಕು ಅವ್ರಿಗೆ ಏನೇನಾಗಿದೆ ಏನಿಲ್ಲ ಅಂತಂದು ಅವರು ಹೇಳ್ತಾರೆ ಓ ಟಿ ಪಿ ಏನಾದ್ರು ನೀವು ಶೇರ್ ಮಾಡಿದರೆ ಸರ್ ಇದು ಆಗೋದಿಲ್ಲ ಅಂತ ಹೇಳಿದ್ರೆ ಒ ಟಿ ಪಿ ನಾನು ಶೇರ್ ಮಾಡೇ ಇಲ್ಲ ಅಂತಂದು ಅವರು ನಮ್ಮ ಮೊಬೈಲ್ ಇಸ್ಕೊಂಡು ಎಲ್ಲ ಚೆಕ್ ಮಾಡಿ ಎಲ್ಲ ನೋಡಿದರೆ ಕಂಪ್ಲೇಂಟ್ ಕಂಪ್ಲೇಂಟನ್ನು ಲಾರ್ಜ್ ಮಾಡ್ಕೊಂಡ್ರು ನೀವು ಒಂದು ಅಪ್ಲಿಕೇಶನ್ ಬರೀಬೇಕು ಅದರಲ್ಲಿ ನೀವೇನು ಬರೀಬೇಕಪ್ಪ ಅಂದ್ರೆ ನಿಮ್ಮ ಬ್ಯಾಂಕ್ ಯಾವ್ದಿದೆ ನಿಮ್ಮ ಬ್ಯಾಂಕ್ ಖಾತೆ ನಂಬರ್ ಯಾವುದು ಎಷ್ಟು ಗಂಟೆಗೆ ಇದಾಯಿತು ಯಾವ ಡೇಟಿಗೆ ಆಯಿತು ಅದೆಲ್ಲದೂ ನೀವು ಡೀಟೇಲ್ ಅದು ಅವ್ರಿಗೆ ಬರೆದು ಎಷ್ಟು ಅಮೌಂಟ್ ಕಟ್ಟಾಗಿದೆ ಆ ಟೈಪ್ ಎಲ್ಲ ಬರೋದು ನೀವು ಅವರಿಗೆ ಒಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ರಿಟರ್ನ್ ಇದ್ರೊಳಗೆ ಅವರು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಕೊತಾರೆ ಲಾಡ್ಜ್ ಮಾಡ್ಕೊಂಡು ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಂತಾರೆ ನೀವು ಅಕ್ಲೈನ್ಮೆಂಟ್ ಅವ್ರ ಹತ್ರ ಇಸ್ಕೊಳ್ಳಬೇಕಾಗುತ್ತೆ ನಿಮ್ಮ ಇದು ನೀವು ಕಂಪ್ಲೇಂಟ್ ಕೊಟ್ಟಿದ್ರ ಅವ್ರು ಅಕ್ಲಾಯಿನ್ಮೆಂಟ್ ಕೊಡ್ತಾರೆ ಸೇಮ್ ಅದನ್ನೇನು ಮಾಡುತ್ತೆ ಕಾಪಿ ತಗೊಂಡೋಗಿ ನೀವು ಬ್ಯಾಂಕಿಗೆ ಕೊಡ್ರಿ ಅವರು ಒಂದು ಕಾಪಿನ ಬ್ಯಾಂಕಿಗೆ ಸೆಂಡ್ ಮಾಡಿರ್ತಾರೆ ನಾನೇನು ಮಾಡಿದೆ ಅದನ್ನು ತಗೊಂಡು ಸೋಮವಾರ ಸೋಮವಾರ ನಾನು ಬ್ಯಾಂಕಿಗೆ ಹೋದೆ ಬ್ಯಾಂಕಲ್ಲೂ ಅವರು ಸೇಮ್ ಇದನ್ನು ಹೇಳಿದರು ಸರ್ ನೀವು ಓ ಟಿ ಪಿ ಶೇರ್ ಮಾಡಿದ್ದೀರಾ ಇಲ್ಲ ನಾನು ಒ ಟಿ ಪಿ ಶೇರ್ ಮಾಡಿಲ್ಲ ನಿಮ್ಮ ಸಾಫ್ಟ್ವೇರಲ್ಲಿ ನೋಡ್ಕೊಳ್ರಿ ಯಾಕಂದರೆ ಯಾರಿಗೆ ಒಬ್ರಿಗೆ ಒ ಟಿ ಪಿ ಸೆಂಡ್ ಮಾಡಿದಾರ ಅವ್ರ ಸಾಫ್ಟ್ವೇರಲ್ಲ ಅದು ಒ ಟಿ ಪಿ ಸೆಂಡ್ ಆಗಿರೋದಿರುತ್ತೆ ನಾನು ಅವರಿಗೆ ಬೇರೆ ಪಾರ್ಟಿಗೆ ನಾನು ಓ ಟಿ ಪಿ ಕೊಟ್ಟಿದ್ದರೆ ಓ ಟಿ ಪಿ ಅಲ್ಲೆಲ್ಲ ರಿಜಿಸ್ಟರ್ ಆಗುತ್ತೆ ಓಕೆ ಅದನ್ನು ಅವರೆಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡಿ ಇಲ್ಲ ಸರ್ ಇದು ಒ ಟಿ ಪಿ ಶೇರ್ ಮಾಡಿಲ್ಲ ನೀವು ಆಯಿತು ಈ ಅಮೌಂಟು ನಿಮಗೆ ಬರುತ್ತೆ ಅಂತಂದವರು ಹೇಳಿದ್ರು ಯಾವಾಗ ಬರುತ್ತೆ ಅದಕ್ಕೆ ಟೈಮ್ ಇಲ್ಲ ಯಾವಾಗ ಬರುತ್ತೆ ಅನ್ನೋದಕ್ಕೆ ಟೈಮ್ ಇಲ್ಲ ಓಕೆ ಅದು ಮೂರು ತಿಂಗಳು ಆಗ್ಬೋದು ಆರು ತಿಂಗಳು ಆಗ್ಬೋದು ಅದು ಟೈಮ್ ಇಲ್ಲ ಆದರೆ ಕಂಪ್ಲೇಂಟ್ ಏನು ನೀವು ಲಾಡ್ ಮಾಡ್ತೀರಾ ಕಂಪ್ಲೇಂಟ್ ಲಾಡ್ ಮಾಡೋಕ್ಕೆ ಟೈಮ್ ಇರುತ್ತೆ ಏನು ಟೈಮು ಇದನ್ನು ಇಂಪಾರ್ಟೆಂಟ್ ಇದು ನೀವು ನೋಡ್ಕೊಳ್ಳ್ರಿ ಮೂರು ದಿನದ ಒಳಗಡೆ ನೀವು ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ ಏನು ಹೇಳ್ತೀನಿ ನಾನು ಮೂರು ದಿನ ಮೂರು ದಿನದೊಳಗಡೆ ನೀವು ಕಂಪ್ಲೇಂಟನ್ನು ಕೊಡಬೇಕು ಮೂರು ದಿನದೊಳಗೆ ನೀವು ಕಂಪ್ಲೇಂಟ್ ಕೊಟ್ರಪ್ಪ ಅಂತಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟು ಬರುತ್ತೆ ಮೂರು ದಿನ ಆದಮೇಲೆ ನಾಲ್ಕರಿಂದ ಏಳು ದಿನ ನಾಲ್ಕರಿಂದ ಏಳು ದಿನದೊಳಗೆ ನೀವು ನೀವೇನಾರ ಕಂಪ್ಲೇಂಟ್ ನೀವು ಕೊಟ್ರಪ್ಪ ಅಂದರೆ ಏನಾಗುತ್ತೆ ನಿಮಗೆ ಅಮೌಂಟಲ್ಲಿ ಒಂದಿಷ್ಟು ರಿಡ್ಯೂಸ್ ಆಗುತ್ತೆ ಅದು ಡಿಪೆಂಡ್ಸ್ ಅಮೌಂಟ್ ಮೇಲೆ ಡಿಪೆಂಡ್ ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರ ತನಕ ಅಮೌಂಟು ಕಟ್ಟಾಗಿ ಬರುತ್ತೆ ಅದೇ ನೀವು ಏಳು ದಿನ ಸೆವೆನ್ ಡೇಸ್ ಆದಮೇಲೆ ನೀವ್ಯಾರು ಕಂಪ್ಲೇಂಟ್ ಕೊಟ್ರಪ್ಪ ಅಂದರೆ ದುಡ್ಡು ಬರೋದು ಭಾಳನೇ ಕಷ್ಟ ಇದು ಆರ್ ಬಿ ಐ ಗೈಡ್ಲೈನ್ಸ್ ಒಳಗೆ ಇದಿದೆ ಬಿಕೇರ್ ಬಿಕೇರಿ ಸೈಡಿಗೆ ಕೊಟ್ಟಿದ್ದೀನಿ ನಾನು ನೀವು ಅದನ್ನು ನೋಡ್ಕೊಳ್ಳ್ರಿ ಆರ್ ಬಿ ಐ ಇದು ಗೈಡ್ಲೈನ್ಸ್ ಇದ್ರೊಳಗೇ ಆ ಟೈಪ್ ಇದೆ ನೀವು ಮೂರು ದಿನದೊಳಗೆ ಕಂಪ್ಲೇಂಟು ಕೊಡಬೇಕು ಅಕಸ್ಮಾತ್ ಈಗ ಏನಾಯ್ತಪ್ಪ ರಜಾ ಬಂತು ಬ್ಯಾಂಕಿಗೆ ಹೋಗೋಕಾಗಲಿಲ್ಲ ನೀವು ಹೇಳೋಕ್ಕಾಗಿಲ್ಲ ಅಂದರೂ ಕಂಪ್ಲೇಂಟ್ ಕಾಪಿ ನೀವು ಇಮಿಡಿಯೇಟ್ ಆಗ್ತಿದ್ದಂಗೆ ಒಂದು ಕಂಪ್ಲೇಂಟ್ ಕಾಪಿ ನೀವು ಅವತ್ತೇ ರಿಜಿಸ್ಟರ್ ಮಾಡಿರಿ ಒಂದು ಸಂಡೇನೇ ಆಗಿದ್ದು ಆದರೆ ನೀವು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಿಗೆ ಹೋಗಿ ನೀವು ಕಂಪ್ಲೇಂಟ್ ಯಾವುದೇನು ಕೊಡಬಹುದು ಅದಕ್ಕೆ ರಜಾ ಅಂತಂದು ಇರೋದಿಲ್ಲ ದಾವಣಗೆರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಹೋಗಿ ಕೊಡ್ರಿ ಅವ್ರು ಕ್ಲೀನಕ್ ಕಪರೇಷನ್ ನಿಮಗೆ ಕೊಡ್ತಾರೆ ನಂದು ಬ್ಯಾಂಕ್ ಅಮೌಂಟ್ ಕಟ್ಟಾಗಿದ್ದು ನಂದು ಐ ಡಿ ಬ್ಯಾಂಕಲ್ಲಿ ನಂದು ಕಟ್ಟಾಗಿತ್ತು ಅವರು ಅಲ್ಲಿ ಮ್ಯಾನೇಜರ್ ಒಳ್ಳೆ ಕ್ವಾಪರೇಷನ್ ಕೊಟ್ಟರು ಆಮೇಲೆ ಮೂರು ತಿಂಗಳು ಆದ್ಮೇಲೆ ನನ್ನ ದುಡ್ಡು ವಾಪಸ್ಸು ನನಗೆ ಬಂತು ಅದರಲ್ಲಿ ಏನಾಯಿತು ನನಗೆ ಅದರಲ್ಲೂ ಒಂದು ಸಾವಿರ ರೂಪಾಯಿ ಸಾವಿರದ ರೂಪಾಯಿ ಅಷ್ಟು ದುಡ್ಡು ಕಟ್ಟಾಗಿ ಬಂತು ಅದೇನೇ ಇರಲಿ ಒಟ್ಟು ದುಡ್ಡು ಅಂತ ನಮಗೆ ಬಂತು ಅದು ಆಮೇಲೆ ಮತ್ತೆ ಅವರು ಒಂದು ಇದು ಕೊಟ್ಟರು ಕ್ರೆಡಿಟ್ ಆಗುತ್ತೆ ನಿಮಗೆ ವಿತ್ ಅದ್ರ ಬಡ್ಡಿ ಸಮೇತ ನೀವೇ ಕ್ರೆಡಿಟ್ ಮಾಡ್ತೀವಿ ಅಂತಂದು ಹೇಳಿದ್ರು ಆ ಅಮೌಂಟ್ ಬಂತು ಅಕಸ್ಮಾತ್ ಬರಲಿಲ್ಲಪ್ಪ ಅಂದ್ರೆ ಓಂ ಅಂತ ಇರುತ್ತೆ ಓಮ್ ನಾನು ಅಪ್ಲೈ ಮಾಡ್ತೀನಿ ಅಂತ ಅವರಿಗೆ ಹೇಳಿ ಬಂದಿದ್ದೆ ಇಲ್ಲ ಸರ್ ಓಮ್ ಅಪ್ಲೈ ಮಾಡೋದು ಬೇಡ ನಮಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ನಾವು ಟ್ರೈ ಮಾಡ್ತಾ ಇದೀವಿ ಅಂತಂದು ಹೇಳಿದರು ಇದೇನಾಗುತ್ತಪ್ಪ ಅಂದ್ರೆ ಬ್ಯಾಂಕ್ನವ್ರು ಪ್ರತಿ ಬ್ಯಾಂಕ್ನವರು ಆರ್ ಬಿ ಐ ಒಳಗೆ ಇನ್ಶೂರೆನ್ಸ್ ಅಮೌಂಟ್ ಅಂತಂದು ಪೇ ಮಾಡಿರ್ತಾರೆ ಇನ್ಶೂರೆನ್ಸ್ ಅಂತ ಇರುತ್ತೆ ಈಗ ನಮ್ಮ ಅಮೌಂಟ್ ಹೋಯ್ತಪ್ಪ ಅಂತಂದರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರೆ ಅವರು ಸೇಮ್ ನನಗೆ ಈ ದುಡ್ಡು ಬಂದಿದ್ದೇನಪ್ಪ ಅಂತಂದ್ರೆ ಇನ್ಶೂರೆನ್ಸ್ ಅವರು ಆರ್ ಬಿ ಐದು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಂಡೇ ಈ ಕ್ಲೇಮ್ ಅಮೌಂಟೇ ನನಗೆ ಅವರು ಕೊಟ್ಟಿದ್ದು ಇದೇನು ನಾನು ಫಸ್ಟಿಂದ ಏನು ಹೇಳ್ದೆ ನೀವು ಸಲ ರಿಪೀಟ್ ಮಾಡ್ಕೊಂಡು ಈ ವಿಡಿಯೋನ ನೀವು ನೋಡಿರಿ ಕರೆಕ್ಟಾಗಿ ಎಲ್ಲ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರ್ಕೊಳ್ಳ್ರಿ ನೀವು ಇದೇ ಟೈಪ್ ಅಪ್ಲಿಕೇಶನ್ನು ಬರೀಬೇಕು ನಾನು ಎಲ್ಲ ಇಲ್ಲಿ ಕೊಟ್ಟಿರ್ತೀನಿ ಅಪ್ಲಿಕೇಶ ಟೈಪ್ ಮೂರು ದಿನದೊಳಗೆ ನೀವು ಕಂಪ್ಲೇಂಟ್ ಕೊಡ್ರಿ ಅದು ಎ ಟಿ ಎಮ್ ಅಲ್ಲಾರ ದುಡ್ಡು ಹೋಗಿರಲಿ ನಿಮ್ಮದು ಆಮೇಲೆ ಬ್ಯಾಂಕಲ್ಲಿ ಅನ್ ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ ಏನಾಗಿರುತ್ತೆ ಅದು ದುಡ್ಡು ಬರುತ್ತೆ ಓ ಟಿ ಪಿ ಶೇರ್ ಮಾಡಿದರೆ ಮಾತ್ರ ದಯವಿಟ್ಟು ನೀವು ಯಾರಿಗೂ ಓ ಟಿ ಪಿ ಶೇರ್ ಮಾಡಕ್ಕೆ ಹೋಗಬೇಡ್ರಿ ಆಮೇಲೆ ಲಾಟ್ರಿಯಲ್ಲಿ ಗೆದ್ದಿದ್ದೀವಿ ಅಂತಂದು ಮೇಲ್ ಬರುತ್ತೆ ವಾಟ್ಸಪ್ ನಂಬರ್ ಬರುತ್ತೆ ಸೂಪರ್ ಲೂಟೋ ಒಳಗೆ ನೀವು ಗೆದ್ದಿದ್ದೀರಾ ಅಂತಂದು ಬರುತ್ತೆ ಕೆ ಬಿ ಸಿ ಒಳಗೆ ಗೆದ್ದಿರಂತ ಅವೆಲ್ಲ ಸುಳ್ಳು ಯಾರು ಯಾರಿಗೂ ಫ್ರೀಯಾಗಿ ದುಡ್ಡು ಕೊಡೋದಿಲ್ಲ ಅದು ಬರೋದಿಲ್ಲ ನೀವು ಯಾವುದೇ ಒಂದು ಲಿಂಕನ್ನು ಕ್ಲಿಕ್ ಮಾಡಬೇಡ್ರಿ ಆ ಟೈಪ್ ಯಾವುದೇ ನಂಬರ್ ಏನಾರು ಬಂತಪ್ಪ ಅಂದರೆ ಆ ನಂಬರನ್ನು ಬ್ಲಾಕ್ ಮಾಡ್ಕೊಳ್ಳ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು